ಸಮಾಜಕ್ಕೆ ಸಮಾಜ ಮಾಡಬೇಕಂದ್ರೆ ಪರಿಷೆ ಮಾಡಿ ಮಾಡ್ತಾರೆ. ಈಗ ದಲಿತ ಸಮಾಜ ಮಾಡ್ಬೇಕಂತ ದಲಿತ ಮುಖಂಡರು ದಲಿತ ಸಮಾಜ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷ ಕೇಳೋದು. ಚುನಾವಣೆ ಟೈಮಲ್ಲಿ ನಾವು ಏನ್ ಕಾರ್ಯಕ್ರಮ ಕೊಟ್ಟಿದೀವಿ ಆ ಕಾರ್ಯಕ್ರಮ ತೋರಿಸಿ ನಾವು ಮತ ಕೇಳ್ತೀವಿ. ಬಿ ಜೆ ಪಿ ಅವ್ರ ಹಂಗಲ್ಲ, ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಜಾತಿ 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 ಮಧ್ಯದಲ್ಲಿ ತಂದು ಗಲಾಟೆ ಇಟ್ಟು ಮತ ಕೇಳ್ತಾರಲ್ಲ ಆ ಥರ ನಾವಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಏನು ಕಾರ್ಯಕ್ರಮ ಕೊಟ್ಟಿದ್ದೀವಿ ಆ ಕಾರ್ಯಕ್ರಮ ತೋರಿಸಿ ನಾವು ಮತ ಕೇಳ್ತೀವಿ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬಗ್ಗೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದ, ಅವ್ರದ್ದು ಅಭಿಪ್ರಾಯ ಅವ್ರು ಏನು ಹೇಳಿದಾರೆ ಅವ್ರು ಅವ್ರಿಗೆ ಕೇಳ್ತಾರೆ. ಸರ್ ಆ ಹೇಳ್ತೀನಿ ಅದ ಬಗ್ಗೆ ಪ್ರತಿಪಕ್ಷಗಳು ಸಮಯ ಕೇಳಿ ಏನೋ ಆರೋಪಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಅದ ಬಗ್ಗೆ ಮಾತಾಡಲ್ಲ. ಈಗ ಟಿಪ್ಪು ಜಯಂತಿ ಮಾಡಿದ್ರೆ ತಪ್ಪಂತಲ್ಲ, ಈಗ ಹುಬ್ಳಿದಲ್ಲಿ ಟಿಪ್ಪು ಜಯಂತಿ ಮಾಡಿ ಅಂತ ಪರ್ಮಿಷನ್ ಹೇಳ್ಬಿಟ್ಟಿದ್ದು. ಹೋದ ತಿಂಗಳಲ್ಲಿ ಅದೇ ಕಾರ್ಪೊರೇಷನ್ ಜಾಗದಲ್ಲಿ ಟಿಪ್ಪು ಜಯಂತಿ ಮಾಡಿ ಅಂತ ಇದುವರೆಗೂ ಯಾರು ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಪರ್ಮಿಷನ್ ಕೊಟ್ಟಿರೋದು ಯಾರು? ಇದೇ ಬಿಜೆಪಿ ಅವರೇ. ಟಿಪ್ಪು ಜಯಂತಿ ಮಾಡಬೇಡಿ ಅಂತಾರೆ, ಒಂದ್ ಕಡೆ ಟಿಪ್ಪು ಜಯಂತಿ ಮಾಡಬೇಡಿ ಅಂತಾರೆ, ಒಂದ್ ಕಡೆ ಟಿಪ್ಪು ಜಯಂತಿಗೆ ಮಾಡಿ ಅಂತ ಪರ್ಮಿಷನ್ ಕೊಡೋರು ಯಾರು? ಇದೇ ಬಿಜೆಪಿ ಸರ್ಕಾರ. ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಕುರ್ಚಿ ಅಧಿಕಾರ. ಸಿದ್ದರಾಮಯ್ಯ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ದಾರೆ ಅಂತ ಮಾತ್ರ ಕೇಳ್ಬಾರ್ದು. ಇಲ್ಲ, ಒಪ್ಪಿಕೊಂಡ್ರೆ ಈಗಲೂ ಸಿದ್ದಾಗಿ ತಾವೇ ಅವ್ರನ್ನ ಕರ್ಕೊಂಡು ಬಂದಲ್ಲಿ ಕಣಕ್ಕಿಳಿದ್ರೆ ನಾನು ಈಗಲೂ ಸಿದ್ದರಾಮಯ್ಯವ್ರಿಗೆ ನನ್ನ ಕ್ಷೇತ್ರ ಬಿಟ್ಟು ಸಿದ್ದಾಗಿದ್ದೀನಿ. ಅವ್ರು ಒಪ್ಪಿದಾರ? ಅವ್ರು ಒಪ್ಪಿಲ್ಲ. ನಾನು ನಾನು ನನ್ನ ಚಾಮರಾಜಪೇಟೆ ನಿಲ್ಲಿ ಅಂತ ಬೇರೆ ಅವ್ರ ಆಸೆ. ನಾನು ನನ್ನ ಚಾಮರಾಜಪೇಟೆ ಈಗ ರಾಜ್ಯದ ಜನ ಯಾರು ಬೇಕಾಗಿರೋ ನನ್ಗಿಂತ ಹೆಚ್ಚಾಗಿ ರಾಜ್ಯದ ಜನ ಅವ್ರು ಬಯಸ್ತಾರೆ. ನಾನು ತ್ಯಾಗ ಮಾಡ್ತಾರೆ ಸಿದ್ದರಾಮಯ್ಯಕ್ಕೋಸ್ರ ಅಲ್ಲ, ರಾಜ್ಯ ಜನಕ್ಕೋಸ್ರ, ಕಾಂಗ್ರೆಸ್ ಪಕ್ಷಕ್ಕೂ ಅಲ್ಲ. ರಾಜ್ಯದ ಜನ ಬಯಸ್ತಾರೆ ಸಿದ್ದರಾಮಯ್ಯ ಇರಬೇಕು ರಾಜಕೀಯದಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಕ್ಷೇತ್ರ ಸಿದ್ದರಾಮಯ್ಯವ್ರನ್ನ ಜಮೀರ್ ಅವ್ರನ್ನ ಸೋಲಿಸೋದಕ್ಕೆ ಮೂರು ಪಕ್ಷಗಳು ಕೂಡ ಒಂದಾಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿದ್ರು. ಬಹಳ ನಾಲ್ಕನೇ ಬಾರಿ ಇದು ಆಯ್ತು. ನಾನು ನಾಲ್ಕನೇ ಬಾರಿ ಎಂ ಎಲ್ ಎ ಆಯ್ತು. ಬಹಳಷ್ಟು ಪ್ರಯತ್ನ ಮಾಡಾಯ್ತು, 2018 ಪ್ರಯತ್ನ ಮಾಡಾಯ್ತು.